ಟಿವಿ ಫೈವ್ ವೀಕ್ಷಕ ಬಂಧುಗಳಿಗೆ ವೈದ್ಯಶ್ರೀ ಮಾಡುವ ಅನಂತ ಶರಣಾರ್ಥಿಗೆ ಆತ್ಮೀಯರೇ, ಈ ಯೋಗಕ್ಷೇಮ ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರಿಗೂ ಈ ರೋಗ ನಿರೋಧಕ ಶಕ್ತಿಯನ್ನು ನಾವು ಜಾಗೃತಪಡಿಸ್ಕೊಳ್ಳಿಕ್ಕೆ ಯಾವೆಲ್ಲ ಯೋಗ ಅಭ್ಯಾಸಗಳನ್ನು ಮಾಡಬೇಕು ಅಂತಕ್ಕಂಥದ್ರ ಬಗ್ಗೆ ನಿಮಗೆ ಹೇಳ್ತಾ ಇದ್ದೆ. ಮೊದಲನೇದು, ಇನ್ನೊಂದು ನಮ್ಮ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗಲಿಕ್ಕೆ ನಮ್ಮಲ್ಲಿ ಇರ್ತಕ್ಕಂಥ ಅಪಚನ ಸಮಸ್ಯೆ ಮೂಲ ಕಾರಣ. ಅಪಚನ ಅಂದರೆ ಇಂಡೈಜೆಷನ್, ನಮ್ಮ ಶರೀರದಲ್ಲಿ ಅಗ್ನಿ ತತ್ವದ ಕೊರತೆ. ನಮ್ಮ ರೋಗ ನಿರೋಧಕ ಶಕ್ತಿಗೆ ಮೂಲ ಕಾರಣವೇ ನಮ್ಮಲ್ಲಿ ಮಲಬದ್ಧತೆ, ಅಂದರೆ ಕಾನ್ಸ್ಟಿಪೇಷನ್. ನಮ್ಮ ರೋಗ ನಿರೋಧಕ ಶಕ್ತಿಗೆ ಮೂಲ ಕಾರಣವೇ ನಮ್ಮ ಶ್ವಾಸಕೋಶದ ನಿಷ್ಕ್ರಿಯತೆ. ನಮ್ಮ ರೋಗ ನಿರೋಧಕ ಶಕ್ತಿಗೆ ಇನ್ನೊಂದು ಮೂಲವಾಗಿರ್ತಕ್ಕಂಥ ಕಾರಣ ನಮ್ಮ ಮೆದುಳಿನ ನಿಷ್ಕ್ರಿಯತೆ. ನಮ್ಮ ರೋಗ ನಿರೋಧಕ ಶಕ್ತಿಗೆ ಮತ್ತೊಂದು ಮೂಲ ಕಾರಣ ನಮ್ಮ ರಕ್ತದ ಅಶುದ್ಧಿ. ಇಷ್ಟೆಲ್ಲ ಕಾರಣಗಳಿದ್ದಾವೆ. ಇಷ್ಟೆಲ್ಲ ಕಾರಣಗಳನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಂಡು ಇದಕ್ಕೆ ಪರಿಹಾರವನ್ನು ಕಂಡುಕೊಂಡ್ರೆ ನಮ್ಮ ರೋಗ ನಿರೋಧಕ ಶಕ್ತಿ ಜಾಗೃತವಾಗುತ್ತೆ. ಇಂಡೈಜೆಷನ್ನ ಮತ್ತು ಅಗ್ನಿತತ್ವವನ್ನು ಜಾಗೃತಪಡಿಸ್ಕೊಳ್ಳಿಕ್ಕೆ ನಾವೇನು ಮಾಡಬೇಕಂದ್ರೆ ಶರೀರಕ್ಕೆ ಅಗ್ನಿತತ್ವವನ್ನು ಪ್ರಚೋದನೆ ಮಾಡತಕ್ಕಂಥ ಹಲವಾರು ಔಷಧಿಗಳನ್ನು, ಗಿಡಮೂಲಿಕೆ ವನಮೂಲಿಕೆಗಳನ್ನು ಕೊಡಬೇಕು. ಅದರಲ್ಲಿ ಚಿತ್ರಕಾದಿ ವಟ್ಟಿ ಅಂತ ಆಯುರ್ವೇದಿಕಲ್ಲಿ ಒಂದು ಔಷಧಿ ಬರ್ತದೆ, ಅಗ್ನಿ ತುಂಡಿ ವಟ್ಟಿ. ಇವೆಲ್ಲವುಗಳು ವನಮೂಲಿಕೆಯಿಂದ ಆಗಿರತಕ್ಕಂಥದ್ದು. ಇದರಿಂದ ಅಗ್ನಿ ಜಾಗೃತವಾಗುತ್ತೆ, ಅಗ್ನಿ ಪ್ರದೀಪ್ತವಾಗುತ್ತೆ, ಅಗ್ನಿಮಾಂದ್ಯ ರೋಗ ಕಡಿಮೆ ಆಗುತ್ತೆ. ಈ ಥರ ಸೇವನೆ ಮಾಡೋದ್ರಿಂದ ನಮಗೆ ಪ್ರಾಪರಾಗಿ ಡೈಜೆಷನ್ ಆಗುತ್ತೆ. ಡೈಜೆಷನ್ ಕೊರತೆಯಿಂದ ಬರತಕ್ಕಂಥ ರೋಗ ನಿರೋಧಕ ಶಕ್ತಿಯ ಕೊರತೆ ಕಡಿಮೆಯಾಗಿ ನಮ್ಮಲ್ಲಿ ಪ್ರಬಲವಾಗಿರತಕ್ಕಂಥ ರೋಗ ನಿರೋಧಕ ಶಕ್ತಿ ಜಾಗೃತವಾಗುತ್ತೆ. ಅದ್ರ ಜೊತೆಗೆ ನಾನು ಹೇಳಿರ್ತಕ್ಕಂಥ ರೆಸ್ಪಿರೇಟರಿ ಫಂಕ್ಷನ್ ಆಗಿರ್ಬೋದು, ಶರೀರದಲ್ಲಿ ನರ್ವಸ್ಗಳ ತೊಂದರೆ ಆಗಿರ್ಬೋದು, ಅದ್ರ ಜೊತೆಗೆ ರಕ್ತದ ಅಶುದ್ಧಿ ಆಗಿರ್ಬೋದು, ಎಲ್ಲವನ್ನೂ ಸರಿ ಮಾಡಲಿಕ್ಕೆ ಯೋಗದಲ್ಲಿ ಒಂದು ದಿವ್ಯ ಮಂತ್ರ ಇದೆ. ಅದಕ್ಕೆ ಸೂರ್ಯ ನಮಸ್ಕಾರ ಅಂತ ಕರೀತಾರೆ. ಈ ಸೂರ್ಯ ನಮಸ್ಕಾರವನ್ನು ಮಾಡೋದ್ರಿಂದ ನಮ್ಮ ಶರೀರದಲ್ಲಿ ಅತಿ ಅದ್ಭುತವಾಗಿ ರೋಗ ನಿರೋಧಕ ಶಕ್ತಿ ಜಾಗೃತವಾಗುತ್ತೆ. ಶರೀರದಲ್ಲಿ ಇರ್ತಕ್ಕಂಥ 72,000 ನರಮಂಡಲಗಳಿಗೆ ಹಾಗೂ 210 ಅಸ್ಥಿಗಳಿಗೆ ಮತ್ತು 640 ಸ್ಕೆಲಿಟಲ್ ಮಾಂಸಖಂಡಗಳಿಗೆ, ಸ್ಕೆಲಿಟಲ್ ಮಸಲ್ಸ್ ಅಂತ ಕರೀತಾರೆ ಅದಕ್ಕೆ ಇಂಗ್ಲೀಷಲ್ಲಿ, ಆಮೇಲೆ ಕಾರ್ಡಿಯಾಕ್ ಮಸಲ್ ಆಗಿರ್ಬೋದು, ಸ್ಮೂತ್ ಮಸಲ್ಸ್ ಆಗಿರ್ಬೋದು, ನಮ್ಮ ಶರೀರದ ಒಳಗಡೆ ಇರತಕ್ಕಂಥ ಪ್ರತಿಯೊಂದು ಅವಯವಗಳನ್ನು ಪ್ರಬಲಗೊಳಿಸಲಿಕ್ಕೆ ಸೂರ್ಯ ನಮಸ್ಕಾರ ಒಂದು ಅತಿ ಅದ್ಭುತವಾಗಿರತಕ್ಕಂಥ ದಿವ್ಯ ಸಾಧನವಾಗಿದೆ. ಸೂರ್ಯ ನಮಸ್ಕಾರವನ್ನು ಅಭ್ಯಾಸ ಮಾಡೋದು ಹೇಗೆ ಅಂತಕ್ಕಂಥದ್ದನ್ನು ಈಗ ನೋಡೋಣ. ಬನ್ನಿ, ನಿಧಾನವಾಗಿ ಎರಡು ಕೈಗಳ ಈ ರೀತಿ ಮ್ಯಾಲೆ ಚಾಚಿ ನಿಧಾನವಾಗಿ ನೇರವಾಗಿ ರೀತಿ ನಿಂತ್ಕೊಳ್ಳಿ. ಈಗೇನು ಮಾಡಬೇಕಂದ್ರೆ ಸೂರ್ಯನಿಗೆ ಹೆಚ್ಚು ಅಭಿಮುಖವಾಗಿ ನಿಂತ್ಕೊಂಡು ಸೂರ್ಯನ ಬೆಳಕು ನಿಮ್ಮ ಮುಖಕ್ಕೆ ಬರಬೇಕು. ಸೂರ್ಯನ ಬೆಳಕಿಗೆ ಅಭಿಮುಖವಾಗಿ ನಿಂತ್ಕೊಂಡು ನೀವು ಸೂರ್ಯ ನಮಸ್ಕಾರವನ್ನು ಅಭ್ಯಾಸ ಮಾಡೋದ್ರಿಂದ ನಿಮ್ಮಲ್ಲಿ ಹೆಚ್ಚು ಒಂದು ಆ ಸೂರ್ಯನ ಬೆಳಕಿನಿಂದ ಬರತಕ್ಕಂಥ ಶಕ್ತಿ ನಿಮ್ಮ ಶರೀರವನ್ನು ಪ್ರವೇಶ ಮಾಡುತ್ತದೆ. ಹಾಗಾಗಿ ಬೆಳಗ್ಗೆ ಎದ್ದು ಸೂರ್ಯೋದಯಕ್ಕೆ ಮುಂಚೆ ನೀವು ಸೂರ್ಯ ನಮಸ್ಕಾರವನ್ನು ಮಾಡಬೇಕು. ಅರ್ಥ ಆಯಿತಾ? ಸೂರ್ಯನಿಗೆ ಅಭಿಮುಖವಾಗಿ ನಿಂತ್ಕೊಂಡು ಮಾಡಿದ್ರೆ ಹೆಚ್ಚು ಲಾಭ ದೊರೀತದೆ. ಯಾಕಂದರೆ ಆ ಸೂರ್ಯನ ಕಿರಣಗಳಲ್ಲಿ ಬೆಳಗ್ಗೆ ಅಷ್ಟೊಂದು ಅದ್ಭುತವಾಗಿರ್ತಕ್ಕಂಥ ಅಂಶಗಳಿರ್ತವೆ. ವಿಟಮಿನ್ ಡಿಯನ್ನು ನಾವು ಹೆಚ್ಚಿಸ್ಕೊಳ್ಳಿಕ್ಕೆ ಸೂರ್ಯ ನಮಸ್ಕಾರವನ್ನು ಸೂರ್ಯನಿಗೆ ಎದುರಾಗಿ ಮಾಡಿದ್ರೆ ಅದು ಬಹಳ ಬೇಗ ಹೆಚ್ಚಾಗ್ತದೆ, ಜಾಗೃತವಾಗ್ತದೆ. ಏಕಂ ಪೂರ್ವಹಸ್ತಾಸನ ದ್ವೇ ಪಾದಹಸ್ತಾಸನ ತ್ರೀಣಿ ಅಶ್ವಸಂಚಲನ ಚತ್ವಾರಿ ಅಧೋಮುಖ ಶ್ವಾನಾಸನ ಪಂಚ ಅಷ್ಟಾಂಗ ನಮಸ್ಕಾರ ಷಟು ಭುಜಂಗಾಸನ
ಸಪ್ತ ಶಶಾಂಕಾಸನ. ಅಷ್ಟ ಭುಜಂಗಾಸನ. ನವ ಅಧೋಮುಖ ಶ್ವಾನಾಸನ. ದಶ ಅಶ್ವಸಂಚಲನ. ಎಡಗಾಲು ಮತ್ತೆ ವಾಪಸ್ ಮುಂದೆ. ಹಸ್ತಗಳು ನೆಲಕ್ಕೆ ಸ್ಪರ್ಶವಾಗಿರಬೇಕು. ಮುಂದೆ ನೋಡಬೇಕು. ಈ ಕಾಲಿನ ಭಾಗ ಹಸ್ತ ಎರಡು ಸಮಾನವಾಗಿರಬೇಕು. ಏಕಾದಶ ಪಾದಹಸ್ತಾಸನ. ದ್ವಾದಶ ಊರ್ಧ್ವಹಸ್ತಾಸನ. ಕೊನೆಗೆ ಪ್ರಣಮಾಸನ. ಏಕಂ ಉಸಿರು ತೆಗೆದುಕೊಳ್ತಾ ಮೇಲೆ ಉಸಿರಾಟವನ್ನು ಗಮನಿಸಿ ಹೇಗೆ ಮಾಡಬೇಕಂತ. ದ್ವೇ ಉಸಿರು ಬಿಡ್ತಾ ಮುಂದೆ. ತ್ರೇಣಿ ಉಸಿರು ತೆಗೆದುಕೊಳ್ತಾ ಎಡಗಾಲು ಹಿಂದೆ. ಚತ್ವಾರಿ ಉಸಿರು ಬಿಡ್ತಾ ಬಲಗಾಲು ಹಿಂದೆ. ಪಂಚ ಉಸಿರನ್ನ ಹೋಲ್ಡ್ ಮಾಡಬೇಕು. ಬಹಿರ್ಕುಂಭಕ್ಕೆ ಹೊರಗಡೆ ಹೋಲ್ಡ್ ಮಾಡಬೇಕು. ಶಟು ಉಸಿರು ತೆಗೆದುಕೋಬೇಕು. ಸಪ್ತ ಉಸಿರು ಬಿಡಬೇಕು. ಈ ಕೈ ಇಲ್ಲೇ ಇರಬೇಕು. ಇದನ್ನು ಹೀಗೆ ಹಿಂದೆ ಜರುಗಿಸಬಾರದು. ಅಷ್ಟ ಉಸಿರು ತೆಗೆದುಕೊಳ್ಳಿ. ನವ ಉಸಿರು ಬಿಡಿ. ಈ ರೀತಿಯಾಗಿ ಮಾಡೋ ಸಂದರ್ಭದಲ್ಲಿ ಪುನಃ ಪುನಃ ಈ ರೀತಿಯಾಗಿ ಇದನ್ನೇ ಅಭ್ಯಾಸ ಮಾಡ್ಬೋದು. ಅಷ್ಟ ನವ ಅಷ್ಟ ನವ ಅಷ್ಟ ನವ. ದಶ ಬಲಗಾಲೆ ಮತ್ತೆ ವಾಪಸ್ ಮುಂದೆ. ಏಕಾದಶ ಮತ್ತೆ ದಶ ಬಲಗಾಲು ಹಿಂದೆ. ಏಕಾದಶ ಮುಂದೆ. ದಶ ಎಡಗಾಲು ಹಿಂದೆ. ಏಕಾದಶ ಮುಂದೆ. ದಶ ಹಿಂದೆ. ಏಕಾದಶ ಮುಂದೆ. ಹೀಗೆ ಪುನರಾವರ್ತನೆ ಮಾಡೋದ್ರಿಂದ ನಿಮ್ಮಲ್ಲಿ ಪರಿಪೂರ್ಣತೆ ಮತ್ತು ಪರಿಪಕ್ವತೆ ಬೇಗ ಸಿದ್ಧಿಯಾಗುತ್ತೆ. ಅರ್ಥ ಆಯ್ತಾ? ಈ ರೀತಿ ಮಾಡ್ತಾ ಹೋಗ್ಬೇಕು. ಆಮೇಲೆ ದ್ವಾದಶ ವಾಪಸ್. ಏಕಾದಶ ಹಿಂದೆ ಬೆಂಡ್ ಆಗಬೇಕಾದ್ರೆ ಕಾಲನ್ನು ಯಾವುದೇ ಕಾರಣಕ್ಕೂ ಮಡಚ್ಕೋಬಾರ್ದು. ನೇರವಾಗಿರ್ಬೇಕು ಕಾಲುಗಳು. ಹೀಗೆ ದ್ವಾದಶ ಏಕಾದಶ ದ್ವಾದಶ ಏಕಾದಶ ದ್ವಾದಶ ಏಕಾದಶ ದ್ವಾದಶ. ಈ ರೀತಿಯಾಗಿ ನಾವು ಪುನಃ 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 ಆಸನಗಳನ್ನು ಪುನರಾವರ್ತನೆ ಮಾಡೋದ್ರಿಂದ ನಮ್ಮಲ್ಲಿ ಏನಾಗ್ತದೆ, ಫ್ಲೆಕ್ಸಿಬಿಲಿಟಿ ಮೃದುತ್ವ ಜಾಸ್ತಿ ಆಗುತ್ತೆ, ದೇಹ ಹದಗೊಳ್ಳುತ್ತದೆ. ಈ ಸೂರ್ಯ ನಮಸ್ಕಾರವನ್ನು ಸ್ಪೀಡಾಗಿ ಹೇಗೆ ಮಾಡಬೇಕು ನೋಡಿ. ಈಗ ನಿಧಾನವಾಗಿ ಮಾಡಿದ್ವಿ, ಸ್ಪೀಡಾಗಿ ಕೂಡ
ಮಾಡ್ಬೋದು. ಸ್ಪೀಡಾಗಿ ಹೇಗೆ ಸೂರ್ಯ ನಮಸ್ಕಾರವನ್ನು ಅಭ್ಯಾಸ ಮಾಡಬೇಕು ಅಂತಕ್ಕಂಥದ್ದನ್ನು ಈಗ ನೋಡೋಣ. ಮೊದಲನೇದಾಗಿ ನೇರವಾಗಿ ನಿಂತ್ಕೋಬೇಕು. ಏಕಂ ದ್ವೇ ತ್ರೀಣಿ ಚತ್ವರಿ ಪಂಚ ಷಟು ಸಪ್ತ ಅಷ್ಟ ನವ ದಶ ಏಕಾದಶ ದ್ವಾದಶ ದ್ವೇ ತ್ರೀಣಿ ಚತ್ವರಿ ಪಂಚ ಷಟು ಸಪ್ತ ಅಷ್ಟ ನವ ದಶ ಏಕಾದಶ ದ್ವಾದಶ ದ್ವೇ ತ್ರೀಣಿ ಚತ್ವರಿ ಪಂಚ ಷಟು ಸಪ್ತ ಅಷ್ಟ ನವ ದಶ ಏಕಾದಶ ದ್ವಾದಶ. ಅಭ್ಯಾಸವನ್ನು ಮಾಡಿದ್ಮೇಲೆ ಒಂದು ಕ್ಷಣ ಮೌನವಾಗಿ ನಿಲ್ಲಬೇಕು. ತಲೆಯಿಂದ ಪಾದದವರೆಗೂ, ಪಾದದಿಂದ ತಲೆಯವರೆಗೂ ಇಡೀ ಶರೀರವನ್ನು ಸಡಿಲಿಸ್ತಾ ಹೋಗ್ಬೋದು, ಗಮನಿಸ್ತಾ ಹೋಗ್ಬೋದು. ಇಡೀ ವಿಶ್ವಶಕ್ತಿ, ವಿಶ್ವ ಚೈತನ್ಯ ನಮ್ಮ ಶರೀರವನ್ನು ಪ್ರವೇಶ ಮಾಡ್ತಾ ಇದೆ ಅಂತಕ್ಕಂಥದ್ದನ್ನು ನಾವು ಮನಸ್ಸಿನಲ್ಲಿ ಅತ್ಯಂತ ಸಾಕ್ಷಿ ಪ್ರಜ್ಞೆಯಿಂದ ಅಂದ್ಕೊಳ್ಬೇಕು. ನಮಗೆ ನಾವೇ ಆಟೋ ಸಜೆಷನ್ ಅಂತ ಕರೀತಾರೆ ಅದಕ್ಕೆ. ಆಟೋ ಸಜೆಷನ್, ನನ್ನಲ್ಲಿ ವಿಶ್ವಶಕ್ತಿ ಪ್ರವೇಶ ಮಾಡ್ತಾ ಇದೆ, ಪ್ರವೇಶ ಮಾಡ್ತಾ ಇದೆ, ಪ್ರವೇಶವಾಗಿದೆ, ಪ್ರವೇಶವಾಗ್ತಾ ಇದೆ ಅಂತಕ್ಕಂಥದ್ದನ್ನು ನಮಗೆ ನಾವು ಆಟೋ ಸಜೆಷನ್ನ ಕೊಟ್ಕೊಳ್ತಕ್ಕಂಥದ್ದು. ನಮಗೆ ನಾವೇ ಏನು ಮಾಡ್ಕೊಳ್ಳೋದು, ಹಲವಾರು ಮಾರ್ಗದರ್ಶನವನ್ನು ಮಾಡ್ಕೊಳ್ತಕ್ಕಂಥದ್ದು. ಇದರಿಂದ ಇನ್ನರ್ ಕಾನ್ಸಿಯಸ್ನೆಸ್, ಅರಿವು ಜಾಗೃತ ಆಗ್ತದೆ. ಅದೇ ಯೋಗ. ಅರಿವೇ ಗುರು, ಆಚಾರವೇ ಶಿಷ್ಯ, ಸಮತೆ ಎಂಬುದೇ ಯೋಗ ನೋಡ ಅಂತ ಹೇಳ್ತಾರೆ. ಅಂದರೆ ಶರೀರದಲ್ಲಿ ಸಮಾನ ತತ್ವ ಜಾಗೃತವಾಗುತ್ತೆ ಅಂತ ಆಯ್ತಾ, ಈ ಸೂರ್ಯ ನಮಸ್ಕಾರವನ್ನು ಮಾಡೋದ್ರಿಂದ. ಇದನ್ನು ನಾವು ಹೆಚ್ಚು ಹೆಚ್ಚು ಎಷ್ಟು ಸಾಧ್ಯವಾಗ್ತದೋ, ಎಷ್ಟು ನಮ್ಮಿಂದ ಆಗ್ತದೋ ಅಷ್ಟು ನಾವೇನು ಮಾಡಬೇಕಂದ್ರೆ ದೇಹವನ್ನು ಎಳೆದು ಮಾಡಲಿಕ್ಕೆ ಪ್ರಾರಂಭ ಮಾಡಬೇಕು. ದೇಹವನ್ನು ಎಳಿತಾ ಹೋಗಬೇಕು, ದೇಹವನ್ನು ಹೆಚ್ಚು ಹೆಚ್ಚು ನಾವು ಸ್ಥಿರಗೊಳಿಸ್ತಾ ಹೋಗಬೇಕು. ಮತ್ತು ಯಾರಿಗೆ ಶಕ್ತಿ ಜಾಸ್ತಿ ಇದೆ ಅವ್ರೇನು ಮಾಡ್ಬೋದು, ಸ್ವಲ್ಪ ವೇಗವಾಗಿ ಮಾಡ್ಬೋದು, ಆಮೇಲೆ ನಿಧಾನ ಮಾಡೋದು, ವೇಗ ಮಾಡೋದು, ನಿಧಾನ ಮಾಡೋದು. ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ, ನಮ್ಮ ಶರೀರ ಎಲ್ಲ ಹಂತದಲ್ಲೂ ಕೂಡ ಬ್ಯಾಲೆನ್ಸ್ ಆಗುತ್ತೆ. ಸೂರ್ಯ ನಮಸ್ಕಾರ ಒಂದು ಸಾಕು, ಕಂಪ್ಲೀಟ್ ಫುಡ್ ಫಾರ್ ದ ಅವರ್ ಫಿಸಿಕಲ್ ಡಿಫಾಲ್ಟ್ ಅಂತ ಹೇಳ್ತಾರೆ. ನಮ್ಮ ಫಿಸಿಕಲ್ ಡಿಫಾಲ್ಟನ್ನು ನಿವಾರಣೆ ಮಾಡಲಿಕ್ಕೆ, ಟು ಕ್ಯೂರ್ ಫಿಸಿಕಲ್ ಡಿಫಾಲ್ಟ್, ಇಟ್ಸ್ ಅ ಕಂಪ್ಲೀಟ್ ಫುಡ್ ಫಾರ್ ಆಲ್ ಕೈಂಡ್ಸ್ ಆಫ್ ಫಿಸಿಕಲ್ ಇಲ್ನೆಸ್. ಅಂದರೆ ನಮ್ಮ ಶಾರೀರಿಕವಾಗಿರತಕ್ಕಂಥ ಎಲ್ಲ ವ್ಯಾಧಿಗಳನ್ನು ನಿವಾರಣೆ ಮಾಡಲಿಕ್ಕೆ ಸೂರ್ಯ ನಮಸ್ಕಾರ ಒಂದು ಸಾಕು. ಆದ್ದರಿಂದ ಈ ವಿಶ್ವ ದಿನಾಚರಣೆ, ವಿಶ್ವ ಯೋಗ ದಿನಾಚರಣೆ ಎಂದು ಒಂದು ಸಂಕಲ್ಪವನ್ನು ಮಾಡೋಣ. ನಾವೆಲ್ಲರೂ ಪ್ರತಿನಿತ್ಯ ಸೂರ್ಯ ನಮಸ್ಕಾರವನ್ನು ಮಾಡ್ತೇವೆ ಅಂತಕ್ಕಂಥ ಸಂಕಲ್ಪವನ್ನು ಮಾಡಬೇಕು. ಈ ಸಂಕಲ್ಪವನ್ನು ಮಾಡೋದ್ರ ಮೂಲಕ ಇವತ್ತೇ ಸೂರ್ಯ ನಮಸ್ಕಾರವನ್ನು ನಾವು ಪ್ರಾರಂಭ ಮಾಡಿ ಮುಂದಿನ ವರ್ಷ ನಮ್ಮ ಆರೋಗ್ಯದಲ್ಲಿ ಏನು ಬದಲಾವಣೆ ಬರ್ತದೆ ಅಂತಕ್ಕಂಥದ್ರ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ನಮ್ಮ ಕೇಂದ್ರಕ್ಕೆ ನೀವು ಪತ್ರದ ಮೂಲಕವೂ ತಲುಪಿಸ್ಬೋದು ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ದಿನದ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಕ್ಕಂಥ ಸಮಯ ಬಂದರೆ, ಸರ್ವ ನಾಡಿನ ವೀಕ್ಷಕ ಬಂಧುಗಳಿಗೆ ಅನಂತ ಶರಣು, ಶರಣಾರ್ಥಿಗಳು.